ನಾನು ಸರಿಯಿಲ್ಲ ಸರಿಯಿಲ್ಲ ಅಂತಾನೆ ನನ್ನ ರಾತ್ರಿ ಆಚೆ ಬಿಡೋದಿಲ್ಲ ಅಂತ ಹೇಳೋ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಆತಂಕ ಮೂಡಿಸುತ್ತಿದ್ದಾರೆ ಸೈಕ್ ನವಾಜ್. ಈತನನ್ನ ಅವರ ತಂದೆ ತಾಯಿ ಒಂದ್ ರಾತ್ರಿ ಕೂಡ ಬಿಟ್ಟು ಮಲಗೋದಿಲ್ಲ, ರಾತ್ರಿ ವೇಳೆ ಎಲ್ಲಿಯೂ ಕಳುಹಿಸೋದಿಲ್ವಂತೆ. ಅದಕ್ಕೆ ಕಾರಣ ಮಗನ ಮೇಲಿನ ಪ್ರೀತಿ ಅಲ್ವಂತೆ. ರಾತ್ರಿ ವೇಳೆ ನವಾಜ್ ಯಾರಿಗಾದ್ರೂ ತೊಂದರೆ ಮಾಡಿಯಾನೋ ಅನ್ನೋ ಭಯ ಅಂತೆ. ತಮ್ಮ ಮಗ ಯಾರನ್ನಾದ್ರೂ ಹೊಡೆದು ಕಿರಿಕ್ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿಯೇ ನವಾಜ್ ನನ್ನ ರಾತ್ರಿ ವೇಳೆ ಮನೆಯಿಂದ ಆಚೆ ಕಳಿಸೋಲ್ವಂತೆ. ಹಾಗಂತ ಬಿಗ್ ಬಾಸ್ ಮನೆಯಲ್ಲಿ ಸ್ವತಃ ನವಾಜ್ ಹೇಳ್ಕೊಂಡು ಆತಂಕ ಸೃಷ್ಟಿಸಿದ್ದಾನೆ. ಬಿಗ್ ಬಾಸ್ ಮನೆಯ ಟಾಸ್ಕ್ ಪ್ರಕಾರ ಅರುಣ್ ಸಾಗರ್ ಮತ್ತು ನವಾಜ್ ಒಟ್ಟೊಟ್ಟಿಗೆ ಓಡಾಡಬೇಕಿದೆ. ಹಾಗಾಗಿ ಈ ಎಲ್ಲ ವಿಷಯವನ್ನ ಅರುಣ್ ಸಾಗರ್ ಮುಂದೆ ನವಾಜ್ ಹೇಳ್ಕೊಳ್ತಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲವರನ್ನ ಕಂಡ್ರೆ ಹೊಡಿಬೇಕು ಅನ್ಸ್ತಿದೆ, ಜಗಳ ಆಗತ್ತೆ ಅಂತಾನು ಫೀಲ್ ಆಗ್ತಿದೆ. ಆರ್ಯವರ್ಧನ್ ದರ್ಶ್ ನೋಡಿದ್ರೆ ಸಾಕು ಉರಿಯತ್ತೆ, ಎರಡು ಬಾರಿಸ್ಬೇಕು ಅನ್ಸತ್ತೆ ಅಂತ ನವಾಜ್ ಹೇಳಿದ್ದಾನೆ. ಹಾಗೆಲ್ಲ ಮಾಡಬೇಡ, ನಾನು ಈವರೆಗೂ ಯಾರನ್ನು ಹೊಡೆದಿಲ್ಲ, ತಾಳ್ಮೆ ಮುಖ್ಯ ಅಂತ ಅರುಣ್ ಸಾಗರ್ ಬುದ್ಧಿವಾದ ಹೇಳಿದ್ರು. ನವಾಜ್ ಮಾತ್ರ ಹೊಡಿ ಬಡಿ ಕಡಿ ಅನ್ನೋ ಮಾತುಗಳನ್ನೇ ಆಡ್ತಿದ್ದಾನೆ. ನಾನು ಮರ್ಯಾದೆಗೆ ಅಂಜೋದಿಲ್ಲ, ನನಗ್ ಬೇಗ ಕೋಪ ಬರುತ್ತೆ ಅಂತ ಹೇಳಿರೋ ನವಾಜ್ ಮಾತಿಗೆ ಸ್ವತಃ ಪ್ರಶಾಂತ್ ಸಂಬರ್ಗಿ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ನವಾಜ್ ಹೇಳಿದ ಮಾತು ಭಯ ಹುಟ್ಟಿಸ್ತಾ ಇದೆ ಅಂತ ಮಾತನಾಡಿದ್ದಾರೆ. ಅಲ್ಲದೆ ಹೊಡಿತೀನಿ ಅನ್ನೋದು ಸರಿಯಲ್ಲ, ಪ್ರೌಢಿಮೆ ಇಲ್ಲದೆ ಅವನು ವರ್ತಿಸ್ತಾ ಇದ್ದಾನೆ, ಇದು ಸರಿಯಾದದ್ದು ಅಲ್ಲ ಅಂದಿದ್ದಾರೆ ರಾಕೇಶ್ ಅಡಿಗ. ವಿನೋದ್ ಕೂಡ ಈ ಮಾತಿಗೆ ಧ್ವನಿಗೂಡಿಸಿ ನವಾಜ್ ಜಗಳ ಆಡಬೇಕು ಹೊಡಿಬೇಕು ಅಂತ ಕಾಯ್ತಾ ಇದ್ದಾನೆ ಎಂದು ತಮ್ಮ ಆತಂಕವನ್ನ ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೈಹಿಕ ಮತ್ತು ಮಾನಸಿಕವಾಗಿ ಹಲ್ಲೆ ಮಾಡುವಂತಿಲ್ಲ, ಹಾಗೇನಾದ್ರೂ ಕಂಡು ಬಂದ್ರೆ ಅವರನ್ನ ಮನೆಯಿಂದ ಆಚೆ ಹಾಕಲಾಗುತ್ತೆ. ಈ ಹಿಂದೆ ಪ್ರಥಮ್ ನನ್ನ ಹೊಡೆದ್ರು ಅನ್ನೋ ಕಾರಣಕ್ಕೆ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ರು. ನವಾಜ್ ಕೂಡ ಮಾತೆತ್ತಿದ್ರೆ ಹೊಡಿತೀನಿ ಜಗಳ ಮಾಡ್ತೀನಿ ಅಂತಿದ್ದಾರೆ. ಒಂದ್ ವೇಳೆ ಹಾಗೆ ಮಾಡಿದ್ರೆ ಅವರನ್ನ ಮನೆಯಿಂದಲೇ ಹೊರದಬ್ಬಲಾಗುತ್ತೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.